ನಾನು ನಮ್ಮ ಶ್ರೀಮತಿಯವರು ನಿನ್ನೆ ಬೆಂಗಳೂರಿಂದ ಹೆಲಿಕಾಪ್ಟರ್ ಮುಖೇನ ಇಲ್ಲಿಗೆ ಬಂದು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯಕ್ರಮವನ್ನು ನಿನ್ನೆ ನಿಗದಿ ಮಾಡಿ ಹೊರಟಿವೆ. ಆದರೆ ಪ್ರಕೃತಿ ವಿಕೋಪ ಈ ಘಟ್ಟದ ಸಾಲಿಗೆ ಬಂದಾಗ ಮಳೆ ಜಾಸ್ತಿಯಾಗಿ ವಾಪಸ್ಸು ಬೆಂಗಳೂರಿಗೆ ಹೋಗಿ ರಾತ್ರಿ ನಮ್ಮ ಇಂಡಿಗೋ ವಿಮಾನದಲ್ಲಿ ಮಂಗಳೂರಿಗೆ ಬಂದು ಅಲ್ಲಿ ಸ್ವಲ್ಪ ನಿತ್ಯ ಕರ್ಮಗಳನ್ನು ಸ್ನಾನ ಮತ್ತೊಂದು ಮುಗಿಸಿ ಊಟ ಮುಗಿಸಿ ರಾತ್ರಿ 2 ಗಂಟೆಗೆ ಅಲ್ಲಿಗೆ ಬಂದಿದ್ದೆ. ಈಗ ಬೆಳಿಗ್ಗೆ 6 ಗಂಟೆಯಿಂದ ಪೂಜೆಗೆ ಇಲ್ಲಿ ಏನು ಕೆಲವು ವಿಶೇಷವಾದಂಥ ಪೂಜೆಗಳು ನಮಗೋಸ್ಕರಲ್ಲೇ ಮಾಡ್ತಾರೆ ಅಂತ ಇಲ್ಲ, ಇಲ್ಲಿ ಕೆಲವು ಕ್ರಮಬದ್ಧತೆಗಳಿದೆ, ಇಲ್ಲಿ ಬೇರೆ ಥರ ಅಲ್ಲ, ನಿಷ್ಠೆಯಿಂದನೇ ಪೂಜೆ ಮಾಡಬೇಕಾಗತ್ತೆ. ಅರ್ಚಕರು ಬಹುಶಃ ತಿಂಗಳಿಗೊಂದ್ಸಾರಿನೂ ಮಾರ್ಪಾಡಾಗ್ಬೋದು ಅಂತ ಕಾಣುತ್ತೆ, ನನಗೆ ಇತ್ತೀಚೆಗೆ ಗೊತ್ತಿಲ್ಲ. ತುಂಬ ನಿಷ್ಠೆಯಿಂದ ಮಾಡಬೇಕು. ನಾನು ತುಂಬ ದಿನ ಆಯಿತು ಬಂದು, ಹಿಂದೆ 3-4 ಸರಿ ಬಂದಿದ್ದೇನೆ, ಪೂಜೆನೂ ಮಾಡಿಸಿದ್ದೆ. ಅದರಿಂದ ಬಂದೆ, ಈಗ ಪೂಜೆ ಮುಗಿದಿದೆ. ಮೊದಲನೇ ಹಂತಿದ್ದು, ಈ 2ನೇ ಹಂತಿದ್ದು ಮಹಾಪೂಜೆಗೆ ಹೋಗಿ ಮುಗಿಸ್ಕೊಂಡು ಬೆಂಗಳೂರಿಗೆ. ವೆದರ್ ಚೆನ್ನಾಗಿಲ್ಲ ಅಂತ ಬೆಂಗಳೂರಿಂದ ರಿಪೋರ್ಟ್ ಬಂದಿದೆ. ಬೈ ರೋಡ್ ಕುಮಾರಸ್ವಾಮಿಯವರು ಪ್ರಾರಂಭಿಕವಾಗಿ ಗೃಹ ಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೆ. ಅದು ಇನ್ನೂ ಚುನಾವಣೆಯ 4-5 ತಿಂಗಳ ಮುಂದೆ ಇರೋದರಿಂದ ಬಾಕಿ ವಿಷಯ ಸೀಟು ಮತ್ತೊಂದು ಬಹುಶಃ ದಸರಾ ಆದಮೇಲೆ ಚರ್ಚೆ ಮಾಡಿ. ನಾನಂತೂ ಈಗ ಸೆಷನ್ ನಡೆಯೋ ಸಂದರ್ಭದಲ್ಲಿ ಗೃಹ ಮಂತ್ರಿಗಳನ್ನ ಭೇಟಿ ಮಾಡಿದ್ದೆ. ನಾನು ನನ್ನ ಆರೋಗ್ಯ ಅಷ್ಟೊಂದು ಹೇಳಿಕೊಡುವಷ್ಟು ಇದಿಲ್ಲ. ಕುಮಾರಸ್ವಾಮಿ ನಮ್ಮ ಪಕ್ಷದ ಮುಖಂಡಿದ್ದಾರೆ, ಅವರು ನೀವು ಮಾತಾಡಿ. ಅದಕ್ಕೆ ಮುಂಚೆ 19 ಜನ MLAಗಳು, 8 ಜನ MLCಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಇಬ್ರಾಹಿಂ ಅವರು, 2 ಸುತ್ತಿನ ಮಾತುಕತೆ ಕೂಡ ಆಯಿತು. ಇದೆಲ್ಲ ಆದಮೇಲೆ ಕುಮಾರಸ್ವಾಮಿಯವರು ಹೋಮ್ ಮಿನಿಸ್ಟ್ರಿ ಮೀಟ್ ಮಾಡಿದಾಗ ನಾವ್ಯಾರು ಹೋಗಿಲ್ಲ. ಅದು ಮೊದಲನೇ ಹಂತದಲ್ಲಿ ಅಂಕಿಅಂಶ 4 ಚುನಾವಣೆ ಹಿಂದಿಂದೆಲ್ಲ ತೆಗೆದು ಈಗ 25 ಜನ ಗೆದ್ದೆ, 2 ಕಾಂಗ್ರೆಸ್ಸು, 1 JDS, ಬಾಕಿ ಜನ BJPನೇ ಗೆದ್ದಿದ್ದಾರೆ. ಅದನ್ನು ಗಣನೆಗೆ ಇಟ್ಕೊಳ್ಳೋದಾದರೂ ಹಿಂದಿನ ಚುನಾವಣೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತ ಬಂದಿದೆ ಇದನ್ನೆಲ್ಲ ಒಟ್ಟು ಕೂಡಿಸಿ 3 ಚುನಾವಣೆ 4 ಚುನಾವಣೆ ಒಂದು ಅಭಿಪ್ರಾಯಕ್ಕೆ ಬರ್ತಾರೆ. ಅವ್ರದ್ದು ದೊಡ್ಡ ಪಾರ್ಟಿ ನ್ಯಾಷನಲ್ ಪಾರ್ಟಿ, ಅದರಿಂದ ಇನ್ನೂ ಫೈನಲ್ ಆಗಿ ಯಾವ ಸೀಟು ಯಾರಿಗೆ ಏನು ಅಂತ ಏನು ತೀರ್ಮಾನ ಮಾಡಿದ್ದಾರೆ.
ದಟ್ ಈಸ್ ಓನ್ಲಿ ಆಫ್ಟರ್ ದಸರಾ. ಅಗೇನ್ ಕುಮಾರ ಸ್ವಾಮಿಯವರು ಹೋಗಿ ಓಮೇಶ್ವರು ಚರ್ಚೆ ಮಂಡ್ಯ ಕ್ಷೇತ್ರ ಏನಂತ ಯಾವುದು ಮಂಡ್ಯ ಕ್ಷೇತ್ರ ಈ ಮಂಡ್ಯ ಇಂಥದ್ದೂ ಪ್ರಶ್ನೆಯಿಂದ ತೀರ್ಮಾನ ಆಗಿಲ್ಲ ಅಂತ ಹೇಳಿದೆ ನಾನು. ಸಿಟ್ಟಿಂಗ್ ಮೆಂಬರ್ ಒಂದೇ ಒಬ್ಬರು ಹಾಸನದಲ್ಲಿದ್ದಾರೆ, ಅವ್ರ ಕಡೆ ಸಿಟ್ಟಿಂಗ್ ಮೆಂಬರು ರಾಮನಗರದಲ್ಲಿದ್ದಾರೆ ಕಾಂಗ್ರೆಸ್, ಬಾಕಿ ಎಲ್ಲ ಬಿ ಜೆ ಪಿನೇ ಗೆದ್ದರು ಲಾಸ್ಟ್. ಅದರಿಂದ ಅದ ಕಾರಣ ಏನಾಯಿತು ಯಾಕಾಯಿತು 17 ಜನ ಬಾಂಬೆಗೆ ಹೋದರು ಹೇಗೆ ಅದರ ಉಪಯೋಗ ಇಲ್ಲ. ಈಗ ಬಿ ಜೆ ಪಿ ಸರ್ಕಾರ ಹೇಗೆ ಬಂತು ಮತ್ತೇನಾಯಿತು ಅದರ ಕಳೆದು ಹೋದ ವಿಷಯ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅವರು 28 ಗೆಲ್ತೀವಿ ಅನ್ನೋ ಒಂದು ಉತ್ಸಾಹದಲ್ಲಿದ್ದಾರೆ. ಅದರಿಂದ ನಾವು ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಈಗ ನಾವು ಒಂದುಗೂಡಿ ಹೋಗಬೇಕು ಅನ್ನೋ ಒಂದು ತೀರ್ಮಾನ ಮಾಡಿ ವೋಟರ್ಸ್. ಲೋಕಸಭೆ ಚುನಾವಣೆ ಆದಮೇಲೆ ಮಾತಾಡಿ ಈಗ ಹೇಗೆ ನಡೀತಾ ಇದೆ ಇಲ್ಲಿ ತಾವೇ ಗಮನಿಸ್ತಾ ಇದ್ರೆ ನನಗಿಂತಲೂ ಹೆಚ್ಚು ಅನುಭವ ನಿಮಗಿದೆ. ನನ್ನ ಸರ್ಟಿಫಿಕೇಟ್ ಬೇಕಾ ನಿಮಗೆ? ದಿನ ಬೆಳಗ್ಗೆ ರಿಪೋರ್ಟ್ ಮಾಡ್ತಾರೆ ಹೇಗೆ ನಡೆಯುತ್ತೆ ಅಂತ. ಅದರಿಂದ ನನ್ನ ಸರ್ಟಿಫಿಕೇಟ್ ಅವಶ್ಯಕತೆ. 68 ಜನ ಅರೆಸ್ಟ್ ಮಾಡಿದ್ವಿ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ನಾನಂತೂ ಶಿವಮೊಗ್ಗಕ್ಕೆ ಹೋಗಿ ಭಾಳ ದಿನ ಆಯಿತು, ಮಾಧ್ಯಮದಲ್ಲಿ ಬರೋದನ್ನ ಕೇಳಲು ಹೊರತಾಗಿ ವಾಸ್ತವಾಂಶ ಸ್ಥಳದಲ್ಲಿ ಏನು ನಡೆದಿದೆ ಅದು ಹೇಳಲಿಕ್ಕೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಬಟ್ ಒಂದು ಸೆನ್ಸಿಟಿವ್ ಏರಿಯಾ ಅದು, ಅಷ್ಟು ಮಾತ್ರ ಹೇಳ್ಬೋದು. ಮೊದಲಿಂದಲೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಿಂದಿನ ಹಲವಾರು ಘಟನೆಗಳನ್ನು ತಗೊಂಡಾಗ ಸ್ವಲ್ಪ ಇಂಥ ವಿಷಯದಲ್ಲಿ ಸರ್ಕಾರ ಮುಂಜಾಗ್ರತೆ ವಹಿಸ. ಈಗ ಎನ್ ಡಿ ಎ ಮೈತ್ರಿಕೂಟ ಮತ್ತೆ ಅಧಿಕಾರ, ಈ ಜಾತಿಯ ಆಧಾರದ ಮೇಲೆ ಮತಗಳು ಹೇಗೆ ಸ್ಪ್ರಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ವಾದ ಮಾಡಲಿಕ್ಕೆ ಹೋಗಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಪರ್ಸೆಂಟೇಜ್ ಆಫ್ ವೋಟ್ ಲಾಸ್ಟ್ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ 33% ಬಂದಿರ್ಬೋದು, 36%, ಕಾಂಗ್ರೆಸ್ಗೆ 40-40%, ನಮಗೆ 20-22% ಬಂದಿರ್ಬೋದು. ಅದರಿಂದ ಈಗ ಈ ರೀತಿ ಮತ್ತೊಂದು ಒಡಂಬಡಿಕೆ ಏನು ಬಿ ಜೆ ಪಿ ಜೆ ಡಿ ಎಸ್ ಈಗ ಅದು ಹೇಗೆ ಓಟು ಮತದಾರ ತೀರ್ಮಾನ ಮಾಡ್ತಾನೆ ನೋಡಬೇಕಾದ್ರೆ. ಈಗ ಲೋಕಸಭೆ ಈಗಲೇ ಊಹಾಪ ಅಂದಮೇಲೆ ಮಾತಾಡ್ಲಿಕ್ಕೆ ಬರೋದು, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನಾ ಇರೋದು ಬೆಂಗಳೂರಲ್ಲಿ, ನಾನು ಯಾರನ್ನು ಮೀಟೂ ಮಾಡಿಲ್ಲ. ನಾನು ಎನ್ ಡಿ ಎ ಯು ಪಿ ಎ ಬಗ್ಗೆ ಅಥವಾ ಕೆ ಡಿ ಏನು ಹೇಳ್ತಾರೆ ಯಾರ ಬಗ್ಗೆನೂ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಐ ಆಮ್ 91, ಕ್ಷಮಿಸಿ.